ಕೆಲವರು ನಮ್ಮ ಜೊತೆ ಚೆನ್ನಾಗಿ ಇರುತ್ತಾರೆ, ಆದರೆ ಒಳಗೊಳಗೆ ಹೊಟ್ಟೆ ಉರಿ ಪಡುತ್ತಾರೆ, ಕೆಟ್ಟ ಕಣ್ಣು ಹಾಕುತ್ತಾರೆ, ಕೆಟ್ಟದಾಗಲಿ ಎಂದು ಬಯಸುತ್ತಾರೆ. ಅಂಥವರಿಂದ ನಮ್ಮನ್ನು ರಕ್ಷಿಸಲು ರಕ್ಷಾದಾರ ಅಥವಾ ಕಲಾವದಾರ ಕಟ್ಟಿಕೊಳ್ಳಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಪೂಜೆ ಪುನಸ್ಕಾರ ಮಾಡುವಾಗಲೂ ಕೈಗೆ ಕಂಕಣ ಅಥವಾ ದಾರ ಕಟ್ಟಿಕೊಳ್ಳುವುದು ಅಥವಾ ತಾಯತ ಕಟ್ಟಿಕೊಳ್ಳುವುದು ರೂಢಿಯಲ್ಲಿದೆ. ಇದರಿಂದ ಕೆಟ್ಟ ದೃಷ್ಟಿ ನಿವಾರಣೆ ಆಗುತ್ತದೆ. ಅಷ್ಟೇ ಅಲ್ಲದೆ ಈ ದಾರವನ್ನು ಸೊಂಟಕ್ಕೆ ಕೈಗೆ ಕಟ್ಟುವುದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ. ನಿಮಗೆ ಆರೋಗ್ಯ, ಒಳ್ಳೆಯ ಮನಸ್ಥಿತಿ, ಕಾನ್ಫಿಡೆನ್ಸ್ ಹಾಗೂ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತದೆ. ಅಜ್ಜ ಅಜ್ಜಿ ಕಾಲದಿಂದಲೂ ರೂಢಿಯಲ್ಲಿರುವ ರಕ್ಷಾ ತಂತ್ರವಿದು. ನಿಮ್ಮ ಬಲಗೈಗೆ ಈ ಬಣ್ಣದ ದಾರವನ್ನು ಕಟ್ಟಿಕೊಳ್ಳಿ. ಒಂದು, ಮೇಷರಾಶಿ, ನೀಲಿ ಬಣ್ಣದ ದಾರವನ್ನು 4 ಸುತ್ತು ಕಟ್ಟಿಕೊಳ್ಳಿ. 2, ವೃಷಭರಾಶಿ, ಕಪ್ಪು ಬಣ್ಣದ ದಾರವನ್ನು 5 ಸುತ್ತು ಕಟ್ಟಿಕೊಳ್ಳಿ. 3, ಮಿಥುನ ರಾಶಿ, ಹಳದಿ ಬಣ್ಣದ ದಾರವನ್ನು 2 ಸುತ್ತು ಕಟ್ಟಿಕೊಳ್ಳಿ. 4, ಕರ್ಕಾಟಕ ರಾಶಿ, ಪಿಂಕ್ ಬಣ್ಣದ ದಾರವನ್ನು 6 ಸುತ್ತು ಕಟ್ಟಿಕೊಳ್ಳಿ. 5, ಸಿಂಹರಾಶಿ, ಎಲೆ ಹಸಿರು ಬಣ್ಣದ ದಾರವನ್ನು 3 ಸುತ್ತು ಕಟ್ಟಿಕೊಳ್ಳಿ. 6, ಕನ್ಯಾರಾಶಿ, ಬಿಳಿ ಬಣ್ಣದ ದಾರವನ್ನು 6 ಸುತ್ತು ಕಟ್ಟಿಕೊಳ್ಳಿ. 7, ತುಲಾರಾಶಿ, ಕೇಸರಿ ಬಣ್ಣದ ದಾರವನ್ನು 3 ಸುತ್ತು ಕಟ್ಟಿಕೊಳ್ಳಿ. 8, ವೃಶ್ಚಿಕ ರಾಶಿ, ಗಿಣಿ ಹಸಿರು ಬಣ್ಣದ ದಾರವನ್ನು 5 ಸುತ್ತು ಕಟ್ಟಿಕೊಳ್ಳಿ. 9, ಧನಸ್ಸು ರಾಶಿ, ಕೆಂಪು ಬಣ್ಣದ ದಾರವನ್ನು 3 ಸುತ್ತು ಕಟ್ಟಿಕೊಳ್ಳಿ. 10, ಮಕರ ರಾಶಿ, ಕೆಂಗಂದು ಬಣ್ಣದ ದಾರವನ್ನು 3 ಸುತ್ತು ಕಟ್ಟಿಕೊಳ್ಳಿ. 11, ಕುಂಭರಾಶಿ, ಬಿಳಿ ಬಣ್ಣದ ದಾರವನ್ನು ಸಿಲ್ಕ್ ಥ್ರೆಡ್ಡಿನಿಂದ ನಿಮಗೆ ಇಷ್ಟಾನುಸಾರ ಸುತ್ತನ್ನು ಕಟ್ಟಿಕೊಳ್ಳಬಹುದು. 12, ಮೀನರಾಶಿ, ಕೆಂಪು ಬಣ್ಣದ ದಾರವನ್ನು 5 ಸುತ್ತು ಕಟ್ಟಿಕೊಳ್ಳಿ. ನೀವು ಈ ಬಣ್ಣದ ದಾರವನ್ನು ಕಟ್ಟಿದ 5 ಅಥವಾ 6 ದಿನದಲ್ಲಿ ನಿಮಗೆ ಫಲಿತಾಂಶ ತಿಳಿಯುತ್ತದೆ. ಪಾಸಿಟಿವ್ ಎನರ್ಜಿ ನಿಮ್ಮ ದೇಹದಲ್ಲಿ ಸದಾ ನೆಲೆಸಿರುತ್ತದೆ. ಆದರೆ ನೀವು 3 ಅಥವಾ 5 ತಿಂಗಳಿಗೊಮ್ಮೆ ದಾರವನ್ನು ಬದಲಿಸಬೇಕು ಮತ್ತು ಹಳೆ ದಾರವನ್ನು ಮರ ಅಥವಾ ಗಿಡದ ಬುಡಕ್ಕೆ ಹಾಕಬೇಕು. ಯಾರೂ ಕೂಡ ತುಳಿಯಬಾರದು, ನೆನಪಿಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.